ಜನಸೇವಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ತಿಪ್ಪಟೂರು ಅಂದ್ರೆ ಕಲ್ಪತರ ನಾಡು, ಧಾರ್ಮಿಕ ನೆಲೆಬೀಡು. ರಾಜಕೀಯವಾಗಿಯೂ ತನ್ನದೇ ಛಾಪು ಮೂಡಿಸಿರುವ ತಾಲೂಕು ತಿಪ್ಪಟೂರು. ಹಲವು ನಾಯಕರುಗಳಿಗೆ ನೆಲೆಯಾಗಿರುವ ಇಲ್ಲಿ ಹೊಸ ನಾಯಕರೊಬ್ಬರ ಹೆಸರು ಎಲ್ಲೆಡೆ ಕೇಳಿಬರ್ತಿದೆ. ಅಷ್ಟೇ ಅಲ್ಲದೆ ತಾಲೂಕಿನ ಜನತೆಯಲ್ಲಿ ಹೊಸ ಉತ್ಸಾಹ, ದೃಢ ವಿಶ್ವಾಸ ಮೂಡಿಸಿರುವ ಆ ನಾಯಕನ ಸ್ಟೋರಿ ಇಲ್ಲಿದೆ. ಇತ್ತೀಚೆಗೆ ರಾಜಕೀಯ ಅನ್ನೋದು ಕೇವಲ ಭರವಸೆಗಳಿಗೆ, ನಿರುತ್ಸಾಹಿ ನಾಯಕರುಗಳ ಆಡಳಿತಕ್ಕೆ ಮಾತ್ರ ಸೀಮಿತ ಎನ್ನುವ ಮಾತುಗಳು ಜನರಲ್ಲಿ ಮೂಡುವ ಸ್ಥಿತಿ ಬಂದೊದಗಿದೆ. ಕೇವಲ ಓಟಿಗಾಗಿ ಮಾತ್ರ ಮನೆ ಬಾಗಿಲಿಗೆ ಬರೋ ನಾಯಕರು ಗೆದ್ದ ಮೇಲೆ ತಮ್ಮತ್ತ ಸುಳಿಯೋದೇ ಇಲ್ಲ, ನಮ್ಮ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವ ಮನಸ್ಥಿತಿಯೇ ಅವರಿಗಿಲ್ಲ ಅನ್ನೋ ಮಾತುಗಳು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿವೆ. ಇಂತಹ ಪರಿಸ್ಥಿತಿಯ ಮಧ್ಯೆ ಜನರ ನಡುವೆಯೇ ಬೆಳೆದು ಚುನಾವಣೆಯಲ್ಲಿಯೂ ಸ್ಪರ್ಧಿಸಿ ಸೋಲಿನ ಕಹಿ ಉಂಡಿದ್ದರೂ ಅದೇ ಜನತೆಯ ಸಂಕಷ್ಟಕ್ಕೆ ನಿಂತು ಸೋತರೂ ಸರಿಯೇ ಜನಸೇವೆಯೇ ಮೊದಲ ಆದ್ಯತೆ ಅಂತ ತಾಲೂಕಿನ ಜನತೆಯ ಸೇವೆ ಮಾಡುತ್ತಾ ನಗರ ಸೇರಿದಂತೆ ಹಳ್ಳಿ ಹಳ್ಳಿಗಳಿಗೆ ತೆರಳಿ ನಿರಂತರವಾಗಿ ಜನರ ನೋವಿಗೆ ಸ್ಪಂದಿಸುತ್ತಿರುವ ನಾಯಕ ಕೆಟಿ ಶಾಂತಕುಮಾರ್. ಕೆಟಿಎಸ್ ಎಂದೇ ಪರಿಚಿತರಾಗಿರುವ ಶಾಂತಕುಮಾರ್ ತಿಪ್ಪಟೂರು ಜನತೆಯ ಆಪತ್ ಬಾಂಧವ. ಸದಾ ಜನತೆಯ ನೋವು ನಲಿವುಗಳಲ್ಲಿ ಬೆರೆತು ಜನಸೇವೆಯನ್ನೇ ತಮ್ಮ ಮೂಲ ಧ್ಯೇಯವನ್ನಾಗಿಸಿಕೊಂಡಿರುವ ಕೆಟಿಎಸ್ ಪ್ರತಿದಿನ ನೂರಾರು ಜನರನ್ನ ಭೇಟಿ ಮಾಡಿ ಅವರ ಸಂಕಷ್ಟಗಳನ್ನು ಆಲಿಸುತ್ತಾರೆ. ಕೇವಲ ಕಷ್ಟಗಳನ್ನ ಕೇಳೋದಷ್ಟೇ ಅಲ್ಲದೆ ಸ್ಥಳದಲ್ಲಿಯೇ ತಮ್ಮ ಕೈಲಾದ ಸಹಾಯ ಮಾಡಿ ಭರವಸೆಯ ಹಸ್ತ ಚಾಚುತ್ತಾರೆ. ತಾಲೂಕಿನಲ್ಲಿ ಬಡ ಜನತೆ ಪರವಾಗಿ ಒಬ್ಬರು ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅವರೊಬ್ಬರು ಕೆಟಿ ಶಾಂತಕುಮಾರ್ ಅಂತ. ಸುಮಾರು 8 ವರ್ಷದಿಂದಲೂ ತಿಪ್ಪರು ತಾಲೂಕಲ್ಲಿ ಪ್ರತಿ ಮನೆಗೂ ನೀರಿನ ವ್ಯವಸ್ಥೆ ಆಗಲಿ, ಅವರ ಸಮಸ್ಯೆಗಳಿಗೆ ಸ್ಪಂದಿಸೋ ಗುಣ ಆಗಲಿ, ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದರಾಗಲಿ, ಯಾವುದೊಂದಕ್ಕೂ ಒಬ್ಬರೇ ಒಬ್ಬರು ತಾಲೂಕಲ್ಲಿ ಏಕೈಕ ವ್ಯಕ್ತಿ ಅಂದರೆ ಶಾಂತಕುಮಾರ್ ಅವರು. ಇವತ್ತು ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಪತ್ರಿಕೆಗಳಲ್ಲಿ ಪ್ರತಿದಿನ ನಿತ್ಯ ಸಮಸ್ಯೆಗಳು, ಜನರ ಸಮಸ್ಯೆಗೆ ಸ್ಪಂದಿಸೋ ಅಂತ ಗುಣ ಇಟ್ಕೊಂಡು ಜನರಿಂದಲೇ ಒಳ್ಳೆ ಉತ್ತಮವಾದ ವಾತಾವರಣ ಸೃಷ್ಟಿ ಮಾಡ್ಕೊಂಡು ಅವ್ರಿಗೆ ಸಾಂತ್ವನ ಹೇಳ್ಕೊಂಡು ಮನೆ ಬಿದ್ದವ್ರಿಗಾಗಲಿ ಕೋವಿಡ್ ಇದರಿಂದ ಮೃತಪಟ್ಟವ್ರಿಗೆಲ್ಲ ಪರಿಹಾರ ಕೊಟ್ಕೊಂಡು ಪ್ರತಿಯೊಂದು ಇದುವರೆಗೂ ನಾವು ತಿಪ್ಪೂರು ತಾಲೂಕಿನ ಇತಿಹಾಸದಲ್ಲಿ ಯಾರನ್ನೂ ನೋಡಲಿಲ್ಲ. ದಯಮಾಡಿ ಈ ಥರ ಮುಂದಿನ ದಿನಗಳಲ್ಲಿ ಶಾಂತಕುಮಾರ್ ಅವರು ಚುನಾವಣೆಯಲ್ಲಿ ಅಕಸ್ಮಾತ್ ಸ್ಪರ್ಧೆ ಮಾಡಿದಂಥ ವಿಚಾರದಲ್ಲಿ ಅಂಥ ವ್ಯಕ್ತಿನ ಆಯ್ಕೆ ಮಾಡಬೇಕು ಅಂತ ನಮ್ಮ ನಿಮ್ಮೆಲ್ಲರ ಜನಸಾಮಾನ್ಯರ ಒಂದು ಆಸೆ. ಅಂಥವ್ರು ಗೆಲ್ಲಬೇಕು, ಗೆದ್ದರೆ ತಿಪ್ಪೂರು ತಾಲೂಕಿಗೆ ಒಂದು ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ಕಳೆದ ಬಾರಿ ಕೊರೋನಾ ಸಂಕಷ್ಟದಲ್ಲಿ ಮನೆ ಬಿಟ್ಟು ಹೊರಗಡೆ ಬಾರದ ಪರಿಸ್ಥಿತಿ ಎದುರಾದಾಗ ಶಾಂತಕುಮಾರ್ ಮನೆಯಲ್ಲಿ ಕೂರಲಿಲ್ಲ, ಬದಲಾಗಿ ಕೊರೋನಾದಿಂದಾಗಿ ಸಂಕಷ್ಟದಲ್ಲಿದ್ದವರ ನೆರವಿಗೆ ನಿಂತರು. ಆಕ್ಸಿಜನ್ ಸಮಸ್ಯೆ ಉಂಟಾದಾಗ ವೈಯಕ್ತಿಕವಾಗಿ ಉಚಿತ ಆಂಬ್ಯುಲೆನ್ಸ್, ಆಕ್ಸಿಜನ್ ವ್ಯವಸ್ಥೆ ಮಾಡಿ ಜನರ ನೋವಿಗೆ ಜೊತೆಯಾಗಿ ನಿಂತು ಕೊರೋನಾ ತಡೆಗಟ್ಟಲು ಹೋರಾಟ ನಡೆಸಿದರು. ಕೆಟಿಎಸ್ ಕ್ಯಾಂಟೀನ್ ಆರಂಭಿಸುವ ಮೂಲಕ ಹಸಿದವರಿಗೆ ಅನ್ನ ನೀಡಿದರು. ಬಡ ಮತ್ತು ಮಧ್ಯಮ ವರ್ಗದ ಜನತೆ ಕೆಲಸವಿಲ್ಲದೆ, ದುಡಿಮೆ ಇಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಪರಿತಪಿಸುವ ಸಂದರ್ಭದಲ್ಲಿ ಎಲ್ಲೆಡೆ ಸಂಚರಿಸಿ ದಿನಸಿ ಕಿಟ್ ವಿತರಿಸಿದರು. ಕೊರೋನಾದಿಂದ ಮೃತಪಟ್ಟವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿ ಕೈಲಾದ ಸಹಾಯ ಮಾಡಿದರು. ನೀರಿಂದ ಹಿಡಿದು ಟ್ಯಾಂಕರ್ ನೀರಿಂದ ಹಿಡಿದು ಬೋರ್ವೆಲ್ ವ್ಯವಸ್ಥೆಯಿಂದ ಹಿಡಿದು ಬರಗಾಲ ಪೀಡಿತ ಆದ್ರೂ ಆ ಸಮಯದಲ್ಲಿ ಮತ್ತೆ ಕೋವಿಡ್ ಸಮಯದಲ್ಲಿ ಇನ್ನ ದೇಗುಲಗಳು ದೇವಾಲಯಗಳು ನಿರ್ಮಾಣ ಅಂತ ಅಂದ್ರೂ ಎಲ್ಲವಕ್ಕೂ ಅವ್ರು ಸಹಕಾರ ಕೊಡ್ತಾ ಬಂದವರೇ. ಸಾಮಾಜಿಕ ಕಳೆ ಇರುವಂತ ಒಬ್ಬ ಉತ್ತಮವಾದ ಮನುಷ್ಯ. ಮೂಲತಃ ಕೃಷಿಕರಾಗಿರುವ ಶಾಂತಕುಮಾರ್ ಅನ್ನದಾತನ ನಾಡಿ ಮಿಡಿತವನ್ನ ಸೂಕ್ಷ್ಮವಾಗಿ ಅರಿತವರೂ ಕೂಡ. ತಾಲೂಕಿನ ರೈತರು ತಾವು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಕಂಗಾಲಾಗಿದ್ದಾಗ ಸ್ವತಃ ಅವರ ಜಮೀನಿಗೆ ತೆರಳಿ ಅವರೇ ಬೆಳೆಯನ್ನ ಕೊಂಡುಕೊಂಡು ಬಡವರಿಗೆ ನೀಡುವ ಮೂಲಕ ರೈತರಿಗೂ ಆಸರೆಯಾದರು. ಅದಷ್ಟೇ ಅಲ್ಲದೆ ರೈತರಿಗೆ ಉಚಿತವಾಗಿ ಬಿತ್ತನೆ ಬೀಜ ಗೊಬ್ಬರ ನೀಡುವ ಮೂಲಕ ಅನ್ನದಾತರಿಗೆ ಬೆನ್ನೆಲುಬಾಗಿ ನಿಂತವರು ಕೆಟಿ ಶಾಂತಕುಮಾರ್. ಸೂರು ಕಳೆದುಕೊಂಡವರಿಗೆ ಧನ ಸಹಾಯ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಧನ ಸಹಾಯ, ಸ್ಮಾರ್ಟ್ಫೋನ್ ವಿತರಣೆ, ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಹೋರಾಟ, ನಿರುದ್ಯೋಗ ಹೋಗಲಾಡಿಸಲು ಬೃಹತ್ ಉದ್ಯೋಗ ಮೇಳ, ಕೆರೆ ಕಟ್ಟೆಗಳ ಹೂಳು ತೆಗೆದು ಅಂತರ್ಜಲ ಉಳಿಸುವ ಕಾರ್ಯ, ನೀರಾವರಿ ಹೋರಾಟ, ಬರಗಾಲದಲ್ಲಿ ಟ್ಯಾಂಕರ್ಗಳ ಮೂಲಕ ತಾಲೂಕಿನಾದ್ಯಂತ ಉಚಿತ ನೀರು ಪೂರೈಕೆ, ಹೀಗೆ ಒಂದ ಎರಡ ಕೆಟಿ ಶಾಂತಕುಮಾರ್
ತಾಲ್ಲೂಕಿನ ಜನತೆಯ ಪ್ರತಿ ಸಮಸ್ಯೆಗೂ ಜೊತೆಯಾಗಿ ನಿಂತು ಜನಮಾನಸದಲ್ಲಿ ಜನ ನಾಯಕರಾದವರು. ನಾಯಕ ಜನಸೇವಕ, ನಾಯಕ ಜನಸೇವಕ. ತಮ್ಮದೇ ಆದಂತಹ ಹೋರಾಟದ ಮೂಲಕ, ಸಾಮಾಜಿಕ ಸೇವೆ ಮೂಲಕ ತಾಲೂಕಿನಲ್ಲಿ ಪ್ರಸಿದ್ಧ ಆಗಿದೆ. ಕಾರಣ ಇಷ್ಟೇ, ಒಂದು ಎತ್ತಿನ ಹೊಳೆ ನೀರಿಗವಾಗಿ ಹೋರಾಟ ಮಾಡೋದ್ರ ಮುಖಾಂತರ ತಿಪ್ಟೂರು ತಾಲೂಕಿನಲ್ಲಿ ಬಿದ್ರೆಗುಡಿಯಿಂದ ತಿಪ್ಟೂರು ಎ ಸಿ ಕಚೇರಿವರೆಗೂ ಕೂಡ ಪಾದಯಾತ್ರೆ ಮೂಲಕ, ಒಂದು ಹೋರಾಟದ ಮೂಲಕ ಇವತ್ತು ಹೆಸರುವಾಸಿಯಾಗಿ ಅವ್ರದ್ದು ತಂದೆ ಆದಂಥ ಸೇವೆಗಳನ್ನ ಇವತ್ತು ತಾಲೂಕಿನಾದ್ಯಂತ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ತಮ್ಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೇ ಒಂದು ಉದ್ಯೋಗ ಮೇಳ ಇರ್ಬೋದು, ಯುವಕರಿಗೆ ಉದ್ಯೋಗ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದು, ತಿಪ್ಟೂರಿನಲ್ಲಿ 3 ಬಾರಿ ಯಶಸ್ವಿ ಉದ್ಯೋಗ ಕಾರ್ಯಗಳನ್ನ ಇವತ್ತು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಈ ಥರ ಬರಗಾಲ ಬಂದ ಸಂದರ್ಭದಲ್ಲಿ ಮನಸ್ಸಿಗೆ ಕುಡಿಯೋಕೆ ನೀರಿರಲಿಲ್ಲ, ಅಂತ ಸಂದರ್ಭದಲ್ಲಿ ಜಾನುವಾರುಗಳು ವಲಸೆ ಹೋಗುವಂಥ ಸಂದರ್ಭ ಬಂದಿತ್ತು. ಆ ಸಂದರ್ಭದಲ್ಲಿ ಇವರೇ ಸ್ವಂತ ಖರ್ಚಲ್ಲಿ ಬಿದ್ರೆಗುಡಿ ಹತ್ರ ಗೋಶಾಲೆ ಮಾಡೋದ್ರ ಮೂಲಕ ಸಾವಿರಾರು ಗೋವುಗಳಿಗೆ ಮೇವು ಕೊಡೋದ್ರಿಂದ ಹಿಡಿದು ಹಲವಾರು ಕೆರೆ ಮತ್ತು ಕಟ್ಟೆಗಳು ನೀರೇ ಇಲ್ಲದಂಥ ಸಂದರ್ಭದಲ್ಲಿ ಮತ್ತು ಪಂಪ್ಗಳನ್ನೆಲ್ಲ ಕೊಟ್ಟು ಕೆರೆಗಳನ್ನೆಲ್ಲ ಕ್ಲೀನ್ ಮಾಡಿಸಿ ಮತ್ತು ಕೆರೆಗಳಿಗೆಲ್ಲ ನೀರು ತುಂಬುವಂಥ ಕೆಲಸಗಳನ್ನೆಲ್ಲ ಮಾಡಿದ್ರು. ಮತ್ತು ಎಲ್ಲೆಲ್ಲಿ ಕೋವಿಡ್ ಅತಿ ಹೆಚ್ಚಿರುತ್ತೋ ಅಂಥ ಸಂದರ್ಭದಲ್ಲಿ ಒಂದು ಮಾಧ್ಯಮದವ್ರ ಹತ್ರ ರಿಪೋರ್ಟ್ ತೊಗೊಂಡು ಅಂತಹ ಕೋವಿಡ್ ಎಲ್ಲಿ ಅತಿ ಹೆಚ್ಚಿರುತ್ತೋ ಅಂಥ ಸಂದರ್ಭದಲ್ಲಿ ಅಂತಹ ಕೋವಿಡ್ ಬಂದಿರೋವಂಥ ಪಾಸಿಟಿವ್ ಬಂದಿರೋ ಪರ್ಸನ್ಗಳಿಗೆಲ್ಲ ಹೋಗಿ ನಾವೇ 6 ಕಿಟ್ಗಳನ್ನ ನೀವೆಲ್ಲೂ ಆಚೆ ಕಡೆ ಬರಬೇಡ್ರಿ ಮತ್ತು ಕೋವಿಡ್ ಸ್ಪ್ರೆಡ್ ಮಾಡಬೇಡಿ ಅಂತೇಳಿ ಅವ್ರ ಮನೆಗೆ ಹೋಗಿ ನಾವು ಆಹಾರದ ಕಿಟ್ಗಳಾಗಿರ್ಬೋದು, ಮಾಸ್ಕು, ಸ್ಯಾನಿಟೈಸರ್ ಈ ಥರದ್ದನ್ನೆಲ್ಲ ನಾವೆಲ್ಲ ಒಂಥರ ಕೊರೋನಾ ವಾರಿಯರ್ಸ್ ಟೈಪ್ ಹೋಗಿ ನಾವೆಲ್ಲ ಕೆ ಟಿ ಶಾಂತಕುಮಾರ್ ಅಭಿಮಾನಿ ಬಳಗ ಅಂತ ಒಂದು ಬೃಹತ್ ಒಂದು ಟೀಮ್ ಕಟ್ಕೊಂಡು ನಾವು ಅಂಥ ಮನೆಗಳಿಗೆ ಭೇಟಿ ಕೊಟ್ಟು ಉದ್ಯೋಗ ಮೇಳಗಳು ಮಾಡೋದರ ಮೂಲಕ ಸುಮಾರು 1000 ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿಸಿ ಮನೆಯಲ್ಲಿ ಒಂದು ದಾರಿದೀಪ ಆಗೋಂಥ ಕೆಲಸಗಳನ್ನೆಲ್ಲ ಮಾಡ್ಕೊಂಬಂದರು. ಇಷ್ಟೆಲ್ಲ ಮಾಡಿದ್ರು ಶಾಂತಕುಮಾರ್ ವಿರುದ್ಧ ವಿರೋಧಿಗಳ ಟೀಕೆಗಳು ಸಾಮಾನ್ಯವಾಗಿಯೇ ಕೇಳಿ ಬರತೊಡಗಿದವು. ಇವರ ಜನಮನ್ನಣೆಯನ್ನು ಸಹಿಸದ ಅನೇಕರು ಅವರ ಸಹಾಯದ ವಿರುದ್ಧವಾಗಿಯೇ ಅಪಪ್ರಚಾರ ಮಾಡತೊಡಗಿದರು. ಇವೆಲ್ಲದಕ್ಕೂ ಶಾಂತವಾಗಿಯೇ ಉತ್ತರಿಸಿದ ಶಾಂತಕುಮಾರ್ ತಮ್ಮ ಜನೋಪಕಾರಿ ಕೆಲಸದ ಮೂಲಕವೇ ತಾಲೂಕಿನ ಮನೆ ಮಗನಾಗಿ ಗುರುತಿಸಿಕೊಂಡರು. ಕಳೆದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಅವರಿಗೆ ಗೆಲುವು ಕೈ ತಪ್ಪಿತ್ತು. ಆಗಷ್ಟೇ ಸಮಾಜಮುಖಿ ಕಾರ್ಯಗಳಿಂದ ಗುರುತಿಸಿಕೊಂಡು ಜನರ ಅಪೇಕ್ಷೆಯ ಮೇರೆಗೆ ಚುನಾವಣೆಗೆ ಸ್ಪರ್ಧಿಸಿದ್ದ ಅವರಿಗೆ ನಿರೀಕ್ಷೆಗೂ ಮೀರಿ ಮತದಾರರು ಮತ ಚಲಾಯಿಸಿದರು. ಚುನಾವಣೆಯಲ್ಲಿ ಸೋತಿದ್ದರೂ ಕೆಟಿಎಸ್ ಪರ ಜನರಲ್ಲಿದ್ದ ಒಲವನ್ನ ಕಂಡ ಕಾಂಗ್ರೆಸ್ ಶಾಂತಕುಮಾರ್ಗೆ ಪಕ್ಷದಲ್ಲಿ ಉತ್ತಮ ಸ್ಥಾನ ನೀಡಿ ರಾಜ್ಯ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ಘಟಕಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿತು. ಅಂದಿನಿಂದ ಇಂದಿನವರೆಗೂ ಪಕ್ಷ ಹಾಗೂ ಕ್ಷೇತ್ರದಲ್ಲಿ ಸದಾ ಜನರ ನಡುವೆಯೇ ಇದ್ದು ಅವರ ಸಂಕಷ್ಟಗಳಿಗೆ ಜೊತೆಯಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಶಾಂತಕುಮಾರ್ ಮುಂದಿನ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ತಾಲೂಕನ್ನು ಮುನ್ನಡೆಸುವ ನಾಯಕರಾಗಬೇಕು ಎನ್ನುವುದು ಹಲವರ ಆಶಯವಾಗಿದೆ. ಬಡವರ ಕಷ್ಟಗಳಿಗೆ ಸಾಹೇಬ ಬಂದ, ಜೈಕಾರ ಹಾಕೋಣ, ಹೂಮಾಲೆ ಹಾಕೋಣ, ನಮಗಾಗಿ ದುಡಿಯೋಕೆಂದು ಪಣತೊಂದು ಬಂದ, ನೊಂದೋರ ಕಣ್ಣೀರ ಒರೆಸೋಕೆ ಕೈಯಾರ ಬಂದೋರೆ ನೋಡಿ ನಮ್ಮ ಜನ ನಾಯಕ. ಆಡಳಿತ ಪಕ್ಷದಲ್ಲಿ ಇನ್ನೊಂದರಲ್ಲಿ ಯಾರು ಏನೂ ಮಾಡ್ತಿಲ್ಲ. ಈಗ ಬಂದವರು ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮಗೊಂದು ಒಳ್ಳೆ ಬಡವರವರು ಅವ್ರಿಗೊಂದು ಸಹಾಯ ಮಾಡಿದ್ದಾರೆ, ಅವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು. ಎಕ್ಕಡೆಗಾರ ನಿಂತ್ಕೊಳ್ಳಿ, ಅವ್ರಿಗೆ ನೀವು ಸಾಕಷ್ಟು ಹೆಲ್ಪ್ ಮಾಡಿ ಅವ್ರನ್ನ ಈ ಬಾರಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ನೀವು ಅವ್ರ ಸರ್ಕಾರದ ಬರೋ ಸವಲತ್ತು ಪಡ್ಕೋಬೇಕು. ಅವ್ರೊಂದು ಮಿಸ್ ಕಾಲ್ಗೆ ನಿಮ್ಮ ಹಳ್ಳಿಗೆ ಓಡಿಬಂದು ನಿಮ್ಮ ಸ್ಪಂದಿಸ್ತಾರೆ, ಮಾತು ತಪ್ಪದ ಮಗ ಎಲ್ಲರಂತನಲ್ಲ ಈ ಶಾಂತಣ್ಣ. ಪುದ್ ಮನೆಗೆ ಬಂದು ಇವತ್ತು ನಮ್ಮ ಶಾಂತಕುಮಾರ್ ಅವ್ರ ವಯಸ್ಸು ಚಿಕ್ಕದು, ಪಾಪ ಈ ರೀತಿ ಒಂದು ಸರ್ವಿಸ್ ಕೊಡ್ತಾರೆ ಅಂತಂದರೆ ಮುಂದೊಂದು ದಿವಸ ನಮ್ಮ ತಾಲೂಕಲ್ಲಿ ಇವರು MLA ಆಗಿ ಬಂದರೆ ನಾವೆಲ್ಲ ಚಿನ್ನದ ನಾಡಲ್ಲಿ ಬದುಕ್ತಂಗೆ ಬದುಕ್ತೀವಿ ಅಂತೇಳಿ ನಾನು ಖುಷಿಪಟ್ಟು ಹೇಳ್ತಾ ಇದ್ದೀನಿ. ಶಾಂತಕುಮಾರ್ ಸರ್ವತ್ರದಿಂದ ಸಹಾಯವನ್ನು ಪಡ್ಕೊಂಡಿದ್ದೀವಿ, ಅವ್ರು ನಾವು ಭರವಸೆ ಕೊಡ್ತೀವಿ, ಕೆ ಟಿ ಶಾಂತಕುಮಾರ್ಗೋಸ್ಕರ ಯಾವತ್ತೂ ನಿಂತಿರ್ತೀವಿ. ಅವರು ನಮಗೆ ಸ್ಫೂರ್ತಿಯಾಗಿದ್ದಾರೆ, ಯಾವತ್ತೂ ಕೂಡ ನಾನು ಕೂಡ ಅಷ್ಟೇ ಓದಿನಲ್ಲಿ ಅಭ್ಯಾಸವನ್ನು ಮಾಡಿದರೆ ಕೆ ಟಿ ಶಾಂತಕುಮಾರ್ ಆಗಬೇಕು ಅಂತಲೇ ಅನ್ಕೊಂತೀನಿ. ಬಿತ್ತನೆ ಬೀಜಗಳು, ಆಮೇಲೆ ಮನೆ ಬಿದ್ದವ್ರಿಗೆಲ್ಲ ದುಡ್ಡು, ಪ್ರತಿಯೊಂದು ಹೆಲ್ಪ್ ಮಾಡೋರು. ಇಂಥ ನಾಯಕರು ನಮ್ಮ ತಾಲೂಕಿಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕಾಗಿರೋದ್ರಿಂದ ಇವ್ರಿಗೆ 2023 ಪಕ್ಷ ಟಿಕೆಟ್ ಕೊಟ್ಟು ಖಂಡಿತ ಇವರು ದೊಡ್ಡ ಮಾರ್ಜಿನ್ ಅಲ್ಲಿ ಗೆಲ್ಲ ಬರೋಂಥ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಮ ಯುವಕರಲ್ಲಿ ಮೂಡಿದೆ. ಹೌದು, ಶಾಂತಕುಮಾರ್ ತಾಲೂಕಿನ ಭರವಸೆಯ ನಾಯಕ ಎಂದರೆ ಅತಿಶಯೋಕ್ತಿಯಾಗಲಾರದು. ಯಾಕಂದ್ರೆ ಇದು ಅವರ ಕಾರ್ಯವೈಖರಿ, ಸ್ನೇಹ ಮನೋಭಾವಕ್ಕೆ ಜನ ಇಟ್ಟಿರುವ ಭರವಸೆ.
ಸದ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಆಪ್ತದಲ್ಲಿ ಗುರುತಿಸಿಕೊಂಡಿರುವ ಶಾಂತಕುಮಾರ್ ಹಿರಿಯ ಕಾಂಗ್ರೆಸ್ ನಾಯಕರ ವಿಶ್ವಾಸವನ್ನು ಗಳಿಸಿಕೊಂಡಿದ್ದಾರೆ. ಅವರು ಮುಂದಿನ ಚುನಾವಣೆಯಲ್ಲಿ ಕೈ ಪಕ್ಷವನ್ನು ಬೆಂಬಲಿಸುವ ನಾಯಕರಾಗಬೇಕು ಎನ್ನುವುದು ಹಲವರ ಅಭಿಪ್ರಾಯ ಕೂಡ. ಶತಾಯಗತಾಯ ಶಾಂತಕುಮಾರ್ ಅವರನ್ನು ಮತ್ತು ಅವರ ಆಲೋಚನೆಯನ್ನು ಗೆಲ್ಲಿಸಿ ವಿದ್ಯಾವಂತ ನಾಯಕನೊಬ್ಬನನ್ನು ನಮ್ಮ ಕ್ಷೇತ್ರದ ಪ್ರತಿನಿಧಿಯನ್ನಾಗಿಸಬೇಕು ಎನ್ನುವುದು ಕ್ಷೇತ್ರದ ಹಲವರ ಅಭಿಪ್ರಾಯ ಕೂಡ ಆಗಿದೆ. ಒಟ್ಟಾರೆ ಜನಸೇವಕನಾಗಿ ಎಲ್ಲರೊಳಂದಾಗಿ ಯಾವುದೇ ಧರ್ಮ ಜಾತಿಯನ್ನು ಆರಾಧಿಸದೆ ಎಲ್ಲರ ಹಿತ ಕಾದು ಜನನಾಯಕ ಎಂದೆನಿಸಿಕೊಂಡವರು ಕೆಟಿ ಶಾಂತಕುಮಾರ್. ಒಬ್ಬ ನಾಯಕನಾಗಬೇಕಾದರೆ ಪರವಿರೋಧದ ಮಾತುಗಳು ಸಾಮಾನ್ಯ. ಆ ಎಲ್ಲ ಮಾತುಗಳಿಗೆ ತಮ್ಮದೇ ಶೈಲಿಯಲ್ಲಿ ಕೇವಲ ಜನಪರ ಕೆಲಸ ಮಾಡುತ್ತಾ ಉತ್ತರ ಕೊಟ್ಟವರು ಕೆಟಿಎಸ್. ವಿದ್ಯಾವಂತರು ಉತ್ತಮ ಆಲೋಚನಾಶೀಲರು ಆಗಿರುವ ಅವರ ಮುಂದಿನ ರಾಜಕೀಯ ಭವಿಷ್ಯ ಯಶಸ್ವಿಯಾಗಲಿ, ಅವರ ಕನಸುಗಳು ಈಡೇರಲಿ ಎಂಬುದೇ ನಮ್ಮ ಆಶಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.